ಇನ್ನು ಬೆಂಗಳೂರಿನ ಪಕ್ಕದಲ್ಲೇ ಇರೋ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೂ ಕೂಡ ನಾಳೆನೆ ಮತದಾನ. ಇದಕ್ಕೆ ಬೇಕಾದ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರು 19,81,347 ಮತದಾರರಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 983,775 ಪುರುಷರು, 997,306 ಮಹಿಳೆಯರು, 266 ಇತರರು. ಜಿಲ್ಲೆಯಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 2,326 ಮತಗಟ್ಟೆಗಳಿವೆ. ಚಿಕ್ಕಬಳ್ಳಾಪುರ ಕ್ಷೇತ್ರಗಳ ಮತ ಎಣಿಕೆಯ ಕೇಂದ್ರದ ಸುತ್ತ, ಅಂದರೆ ಮತದಾನ ಆಗುವಂತಹ ಕೇಂದ್ರದ ಸುತ್ತ ಖಾಕಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ನಾಳೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮತದಾನಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೋಡಿ, 14 ಕ್ಷೇತ್ರಗಳಲ್ಲೂ ಕೂಡ ಅಲ್ಲಿ ಬರುವಂತಹ ಎಲ್ಲ ವಿಧಾನಸಭೆ, ಆ ವಿಧಾನಸಭೆಯಲ್ಲಿ ಬರುವಂತಹ ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಎಲ್ಲ ಸಿದ್ಧತೆಯನ್ನು, ಅಂದರೆ ಮಸ್ಟರಿಂಗ್ ಕಾರ್ಯಕ್ಕೆ ಈಗಾಗಲೇ ಒಂದು ತಯಾರಿ ನಡೀತಾ ಇದೆ ಅನ್ನೋದನ್ನು ನಾವು ನೋಡಬಹುದು. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಅಷ್ಟೇ, 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 19,81,347 ಮತದಾರರಿದ್ದಾರೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂತಹ 2,326 ಮತಗಟ್ಟೆಗಳಲ್ಲೂ ಕೂಡ ಚುನಾವಣೆಯ ಸಿದ್ಧತೆ ಭರದಿಂದ ಸಾಗ್ತಾ ಇದೆ. ಇವತ್ತು ಈ ದಿನದ ಸಂಜೆ 6 ಗಂಟೆಯಿಂದ 26ನೇ ತಾರೀಕಿನ ಮಧ್ಯರಾತ್ರಿ 12 ಗಂಟೆಯವರೆಗೂ ಕೂಡ ಎಲ್ಲ ಮದ್ಯದಂಗಡಿಗಳನ್ನ ಮುಚ್ಚಲು ಅಬಕಾರಿ ಡಿಸಿ ಅವರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೀವಿ. ಜೊತೆಗೆ ಆರ್ಡರ್ ಫ್ರೈಡೆ ಆರ್ಡರ್ ಕೂಡ ಈಗ ಆಲ್ರೆಡಿ ಮಾಡಲಾಗಿದೆ. ಹಾಗೆಯೇ ಲೌಡ್ ಸ್ಪೀಕರ್ಸ್ ಕೂಡ ಅಷ್ಟೆ, ಈ ಸಂಜೆ 6 ಗಂಟೆಯಿಂದ ಮುಂದಿನ ಮತದಾನ ಮುಗಿಯತಂತ ಕೂಡ ಯಾವುದೇ ಕಾರಣಕ್ಕೂ ಕೂಡ ಯಾರೂ ಸಹ ಲೌಡ್ ಸ್ಪೀಕರನ್ನು ಉಪಯೋಗಿಸತಕ್ಕದ್ದಲ್ಲ, ಬಳಸತಕ್ಕದ್ದಲ್ಲ. ಆದರೆ ಅವರು ಮನೆ ಮನೆಗೆ ತೆರಳಿ ಅವರು ಪ್ರಚಾರ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಮನೆ ಮನೆಗೆ ತೊರಟು ಬಾಗಿಲು ಬಾಗಿಲಿಗೆ ಹೋಗ್ಬಿಟ್ಟು ಅವರು ಮಾಡ್ಬೋದು. ಹಾಗೆಯೇ ಮತದಾನದ ದಿನದಂದು ಚುನಾವಣಾ ಏಜೆಂಟ್ ಇರ್ಬೋದು ಮತ್ತು ಒಬ್ಬ ಪಕ್ಷದ ಕಾರ್ಯಕರ್ತನಿಗೆ ಅಸೆಂಬ್ಲಿ ಸೆಗ್ಮೆಂಟ್ಗೆ ಒಬ್ಬರಂತೆ ನಾವು ಒಂದು ಅವಕಾಶವನ್ನು, ಒಂದು ವಾಹನ ಕೊಡಲಿಕ್ಕೆ ಉಪಯೋಗಿಸ್ಲಿಕ್ಕೆ ಅವಕಾಶ ಇದೆ, ಅದನ್ನು ಅವರು ಬಳಸ್ಕೊಬೋದು. ಆ ವಾಹನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ 5 ಜನರನ್ನು ಮೀರಂಗಿಲ್ಲ. ಆ ವಾಹನದಲ್ಲಿ 5 ಜನ ಮೀರದಂತೆ ಅದನ್ನು ಮಾಡಿಕೊಳ್ಬೇಕು. ಹಾಗೆಯೇ ಯಾವುದೇ ಅಭ್ಯರ್ಥಿ ಮತಗಟ್ಟೆ ವ್ಯಾಪ್ತಿಯ 100 ಮೀಟರ್ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ಪ್ರಚಾರ ಮಾಡೋಕ್ಕೆ ಅವಕಾಶ ಇಲ್ಲ. ಹಾಗೆಯೇ ನಾವು ಮತದಾರರಿಗೆ ಅನುಕೂಲ ಆಗಲಿ ಎಂಬತಕ್ಕಂಥ ಒಂದು ದೃಷ್ಟಿಯಿಂದ ನಾವು ಅಸಿಸ್ಟ್ ಮಾಡ್ತೀವಿ ಮತದಾರರು ಬಂದಾಗ. ಯಾಕೆಂದರೆ ನಾವು ಮತದಾರರ ಸ್ಲಿಪ್ಪನ್ನು ಕೊಟ್ಟಿದ್ದಾಗ್ಯೂ ಕೂಡ ಕೆಲವು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಹಾಗೆಯೇ ಒಂದೇ ಸ್ಥಳದಲ್ಲಿ 5-6 ಲೊಕೇಶನ್ಸ್ಗಳಿರ್ತಕ್ಕಂಥ ಮತಗಟ್ಟೆಗಳಿದ್ದಂಥ ಸಂದರ್ಭದಲ್ಲಿ ಅಲ್ಲಿಗೆಲ್ಲ ನಾವು ಸೈನೇಜ್ ಬೋರ್ಡ್ಗಳನ್ನು ಹಾಕಿಬಿಟ್ಟು ಮತದಾರರಿಗೆ ಗೊಂದಲಾಗಬಾರದು ಇರ್ತಕ್ಕಂಥ ದೃಷ್ಟಿಯಿಂದ ನಾವು ಸೈನೇಜ್ ಬೋರ್ಡನ್ನು ಹಾಕಿ ಯಾವ್ಯಾವ ಮತಗಟ್ಟೆಗಳಿಗೆ ಹೋಗಿ ಮತದಾನವನ್ನು ನೀವು ಮಾಡಬೇಕು ಎಂತಕ್ಕಂಥ ವಿಷಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಬಾರಿ ಮತದಾನ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಎಡಗೈನ ತೋರ್ಬೆರಳಿಗೆ ಇಂಕನ್ನು ಹಾಕಬೇಕಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.